ಸತ್ಯ ಒಪ್ಕೊಂಡು ಉಗ್ರರ ವಿರುದ್ಧ ದಾಳಿ ನಡೆದ್ರ ಬಗ್ಗೆ ಲೆಫ್ಟಿನೆಂಟ್ ಜನರಲ್ ದೀಪೇಂದ್ರ ಸಿಂಗ್ ಕೂಡ ಈಗ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಜಮ್ಮುವಿನಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಸರ್ಜಿಕಲ್ ದಾಳಿಯ ರೂವಾರಿ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಜಮ್ಮುವಿನಲ್ಲಿ ನಿನ್ನೆ ನಡೆದಂತಹ ಉಗ್ರರ ದಾಳಿಯ ಸ್ವರೂಪ ಹೊಸತಾಗಿದೆ, ಯಾಕಂದ್ರೆ ಇದು ಅತ್ಯಂತ ಅಪಾಯಕಾರಿಯ ಬೆಳವಣಿಗೆ. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ರಣಭೀಕರ ಕೃತ್ಯ ನಡೆದಿರ್ತಕ್ಕಂಥದ್ದು. ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಇನ್ನೂ ಕೂಡ ಸರಿ ಹೋಗಿಲ್ಲ, ನಾವು ಆ ಸತ್ಯವನ್ನ ಒಪ್ಕೊಳ್ಳೇಬೇಕಾಗುತ್ತೆ. ಕಳೆದ 10 ವರ್ಷಗಳಲ್ಲಿ ಅತ್ಯಂತ ಹೆಚ್ಚು ಸೈನಿಕರು ಹುತಾತ್ಮರಾಗಿದ್ದು ಇದೇ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮ್ಮನ್ನ ಮೂರ್ಖನನ್ನಾಗಿ ಮಾಡ್ತಾ ಇದ್ದಾರೆ, ನಾವು ಸತ್ಯವನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಹೀಗಂತ ಉಗ್ರರ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ ಅನ್ನುವಂತಹ ಮಾತನ್ನ ಕೂಡ ಲೆಫ್ಟಿನೆಂಟ್ ಜನರಲ್ ದೀಪೇಂದ್ರ ಸಿಂಗ್ ಹೇಳ್ತಾರೆ.